ಟಿಂಬಕ್ಟು, ಈ ರೋಬೋಟ್ ನ ನೋಡು, ಇದ್ರ ಹೆಸರು ಡ್ರಾಗೂಸ್. ರೋಬೋ ಬಾಯ್ನ ಇದು ಮುಗಿಸುತ್ತೆ ಮತ್ತು ಎಲ್ರು ಮುಂದೆ ಮುಗಿಸುತ್ತೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ವೈರ್ಸ್ ಮತ್ತು ಸಿಸ್ಟಮ್ ಇದೆ. ಇದನ್ನ ಹಾಕೊಂಡು ನಾವು ರೋಬೋಟ್ ನ ಯಾವ ರೀತಿ ಬೇಕೋ ಆ ರೀತಿ ಕಂಟ್ರೋಲ್ ಮಾಡಬಹುದು. ಫೋನ್ ನಲ್ಲಿ ಇದಕ್ಕೆ ಯಾವ ರೀತಿ ಕಮಾಂಡ್ ಕೊಟ್ರೆ ಅದು ಅದೇ ರೀತಿ ಮಾಡುತ್ತೆ. ಬಾಸ್ ಬಾಸ್, ನಾನು ಟ್ರಯಲ್ ನೋಡ್ತೀನಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. She is right, boss. She is right. Boss, idu kelsa madutte, boss. Nodi. Gotaitu. ಈಗ ದಯವಿಟ್ಟು ನಿಲ್ಸು. ಯು ಆರ್ ಜೀನಿಯಸ್ ಬಾಸ್. ಮ್ಯಾಡ್ ಮ್ಯಾಕ್ಸ್ ಇಸ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಬನ್ನಿ ಅಂಕಲ್, ನಾನು ನಿಮ್ಮನ್ನ ರೋಡ್ ಕ್ರಾಸ್ ಮಾಡಿಸ್ತೀನಿ. ಎಲ್ಲರೂ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಎಂದೆ. ಧನ್ಯವಾದ ಮಗನೇ, ತುಂಬಾ ತುಂಬಾ ಧನ್ಯವಾದ. ಏನಿದು ಈ ಡ್ರಾಗೋಸ್ ಯಾರು? ಇದು ಮ್ಯಾಡ್ ಮ್ಯಾಕ್ಸ್ ನ ರೋಬೋಟ್ ಅನ್ಸುತ್ತೆ. ಜಿಂಟು, ಅದ್ರಲ್ಲೇ ಬಾರದ್ ಬಿಡು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಬಾಸ್ ಬಾಸ್, ರೋಬೋ ಬಾಯ್ ನಮ್ದೇ ಪೋಸ್ಟರ್ ಮೇಲೆ ಅವನ್ ಉತ್ತರ ಕೊಟ್ಬಿಟ್ಟಿದ್ದಾನೆ ಬಾಸ್. ಅವನ್ ಕುಸ್ತಿ ಮಾಡಲ್ವಂತೆ, ಅವನ್ ಕುಸ್ತಿ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ವಂತೆ ಬಾಸ್. ಅವನು ಹೆದರ್ ಬಿಟ್ಟಿದ್ದಾನೆ, ಅವನು ಹೊಡೆದಾಡ್ಲೇಬೇಕು. ಅವನು ಹೊಡೆದಾಡೋ ಹಾಗೆ ನಾವು ಮಾಡೋಣ. ನಮಗೀಗ ತಾನೇ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಊರಿನ ಕೆಲ ಭಾಗಗಳಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಮತ್ತು ಗಲಾಟೆ ಕೂಡ ನಡೀತಾ ಇದೆ. ಇದನ್ನೆಲ್ಲ ಮಾಡ್ತಾ ಇರೋದು ಒಂದು ರೋಬೋಟ್. ರೋಬೋ ಬಾಯ್ ಬಂದ್ಬಿಟ್ಟು ತನ್ನ ಜೊತೆ ಹೊಡೆದಾಡೋವರೆಗೂ ಅವನು ತನ್ನ ದುಷ್ಟತೆಗಳನ್ನ ಮುಂದುವರಿಸ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ರೋಬೋ ಬಾಯ್, ನನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡೋ, ಇಲ್ಲಾಂದ್ರೆ ಪ್ರತಿ ದಿವಸ ಇದನ್ನ ಮುಂದುವರಿಸ್ತಾನೆ ಇರ್ತೀನಿ. ನೀನ್ ಯೋಚನೆ ಮಾಡ್ಬೇಡ ವೀರ್, ಇದನ್ನ ನಾನು ಈಗ್ಲೇ ಸರಿ ಮಾಡ್ಕೊಡ್ತೀನಿ. ಇಲ್ಲ ಜಿಂಟು, ಈ ಕಾಳಗ ಇರೋದು ಎರಡು ರೋಬೋಟ್ಗಳ ಮಧ್ಯೆ, ಇದರಲ್ಲಿ ಯಾವ ಜಿನ್ನು ಬರಬಾರ್ದು. ಅದಕ್ಕೆ ಈಗ ರೋಬೋಬಾಟ್ ಸಾಬೀತು ಮಾಡ್ಬೇಕು ತಾನೇ ಶಕ್ತಿಶಾಲಿ ಅಂತ. ಅದಕ್ಕೆ ನಾನು ಈ ಆಫರ್ ನ ಬಿಡೋ ಹಾಗೆ ಇಲ್ಲ. ನಿನ್ ನಂಗೊಂದ್ ಸಹಾಯ ಮಾಡು, ತಿಂಬಕ್ಟುಗೆ ಒಂದ್ ಮೆಸೇಜ್ ಹಾಕು, ಚಾಲೆಂಜ್ ಅಕ್ಸೆಪ್ಟೆಡ್ ಬೈ ರೋಬೋ ಬಾಯ್ ಅಂತ. ಟ್ರೇನ್ ಟ್ರೇನ್. ಹಲೋ, ರೋಬೋ ಬಾಯ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ದಾಳೆ ಮತ್ತೆ ನಾಳೆ ಇಷ್ಟೊತ್ತಿಗೆ ಫೈಟ್ ಮಾಡ್ತಾನೆ ಅವನು ನಿಮ್ ಜೊತೆಗೆ. ಚಪ್ಪಲಿಯಿಂದ ಫೋನ್ ಕಾಲ. ಬಾಸ್ ಬಾಸ್, ರೋಬೋ ಬಾಯ್ ಚಪ್ಪಲಿಯಿಂದ ಒಂದ್ ಮೆಸೇಜ್ ಕಳ್ಸಿದ್ದಾನೆ, ಅವನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾನೆ ಬಾಸ್. ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಅಖಾಡದಲ್ಲಿ ಒಂದು ಅದ್ಭುತವಾದ ಕುಸ್ತಿ ನಡೆಯುತ್ತಿದೆ. ವೆಲ್ಕಮ್ ಟು ದ ಮೋಸ್ಟ್ ಪವರ್ಫುಲ್, ದ ಮೋಸ್ಟ್ ಡೇಂಜರಸ್, ದ ಗ್ರೇಟೆಸ್ಟ್, ದ ಟಫೆಸ್ಟ್ ಕ್ರಿಯೇಷನ್ ಇನ್ ದ ವರ್ಲ್ಡ್, ಡ್ರಾಗೋ. ಆಮೇಲೆ ಇವಾಗ ಬರ್ತಿದ್ದಾರೆ ರೋಬೋ ಬಾಯ್. ರೋಬೋ ಬಾಯ್, it will be my pleasure to finish you. Yeah. Okay, ready, start the fight. Yeah, Robo Boy, yeah. Oh no, ಈಗ ಮಜ ತೋರಿಸ್ತೀನಿ. ಆ
ವೀರ್ ಹೇಳಿದ ನೋ ಜಾದು ಅಂತ, ಅವನ್ಮೇಲೆ ವಿಶ್ವಾಸ ಇಡು. ಏನ್ ಮಾಡ್ತಾ ಇದ್ಯಾ ನೀನು? ಯಾಕ್ ಹೊಡಿತಾ ಇಲ್ಲ? ತಾತ ಏನ್ ರಿಯಾಕ್ಟ್ ಮಾಡ್ಲಿ ಅರ್ಥ ಆಗ್ತಿಲ್ಲ ನಂಗೆ. ನಾನು ರೆಡಿ ಆಗ್ಬೇಕಾದ್ರೆ ಅವನ ಪಂಚ್ ನಂಗೆ ಆಲ್ರೆಡಿ ಬಿದ್ದಾಗಿರುತ್ತೆ. ನಿನ್ ರಿಯಾಕ್ಷನ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಮೆಮೊರಿ ಚಿಪ್ ಅಲ್ಲಿ ಏನೋ ಬ್ರೇಕ್ ಆಗಿದೆ ಅಂತ. ಅಲ್ಲೋಡು, ಅವ್ನು ಬರ್ತಾ ಇದ್ದಾನೆ. ಅವ್ನ ಕಾಲು ಬರ್ತಾ ಇದೆ, ಸೈಡ್ಗೆ ಹೋಗು. ಬಾಸ್ ವೆರಿ ಗುಡ್, ನೀವು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿದ್ದೀರಾ ಬಾಸ್. ನಿಮ್ ರೋಬೋ ಇಷ್ಟೊಂದು ದೂರ ಇದ್ರು ನಿಮ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಿದೆ ಬಾಸ್. ತಾತ, ಡ್ರ್ಯಾಗೋನ ಮ್ಯಾಡ್ ಮ್ಯಾಕ್ಸ್ ಕಂಟ್ರೋಲ್ ಮಾಡ್ತಿದ್ದಾನೆ. ಡ್ರ್ಯಾಗೋ ಅವ್ರನ್ನ ಫೈಟ್ ಮಾಡ್ತಿಲ್ಲ. ಓ, ಇವರು ರಿಮೋಟ್ ಕಂಟ್ರೋಲ್ ಡಿವೈಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ನಾವೇನ್ ಹೆದರ್ಬೇಕಾಗಿಲ್ಲ. ಆದ್ರೆ ಚಿಂತೆ ಏನಪ್ಪ ಅಂತ ಹೇಳಿದ್ರೆ, ವೀರ್ದು ಮೆಮೊರಿ ಚಿಪ್ ಬ್ರೇಕ್ ಆಗಿರೋ ತರ ಕಾಣಿಸ್ತಾ ಇದೆ. ಅವ್ನ ರಿಯಾಕ್ಷನ್ ಎಬಿಲಿಟೀಸ್ ಲೇಟ್ ಆಗಿ ಬರ್ತಾ ಇದೆ. ಅವನು ಟೈಮ್ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ತಾತ, ನಾವು ವೀರ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ವಾ? ಇಮ್ಲಿ ನಡಿ, ನಾವ್ ಈಗ್ಲೇ ಹೋಗಿ ವೀರ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಆಪರೇಟ್ ಮಾಡೋಣ. ಅವನ್ಗೆ ಆಡಕ್ ಆಗ್ತಾ ಇಲ್ಲ. ವೀರ್ ಹೇಳಿದ್ದು ಇದಕ್ ಮಾತ್ರ ಉಪಯೋಗಿಸ್ಬಾರ್ದು ಅಂತ. ಆದ್ರೆ ಬೇರೆ ಎಲ್ಲ ಕೆಲ್ಸಕ್ಕೂ ನಾನು ಮ್ಯಾಜಿಕ್ ನ ಮಾಡಬಹುದಾಗಿದೆ. ಅರೆ ಅರೆ, ಇದೇನ್ ಮಾಡ್ತಿದ್ಯಾ? ಬಿಡು ಬಿಡು. ಇಮ್ಲಿ ನೀನ್ ವೇಟ್ ಮಾಡು, ನಾನು ಹೋಗಿ ಅವನ್ ಮೆಮೊರಿ ಕಾರ್ಡ್ ಮತ್ತೆ ಚಿಪ್ ನ ಸರಿ ಮಾಡಿ ಬರ್ತೀನಿ. ಆಯ್ತು ತಾತ. ಅಟ್ಯಾಕ್ ಮಾಡು, ಅಟ್ಯಾಕ್. ರೋಬೋ ಬಾಯ್, ರೋಬೋ ಬಾಯ್, ರೋಬೋ ಬಾಯ್, ಕಮ್ ಆನ್ ರೋಬೋ ಬಾಯ್, ರೋಬೋ ಬಾಯ್, ರೋಬೋ ಬಾಯ್, ರೋಬೋ ಬಾಯ್, ರೋಬೋ ಬಾಯ್, ಅವರ್ ಬಾಯ್ ಇಸ್ ರೋಬೋ ಬಾಯ್. ಅದ್ಭುತ. ಬಾಸ್ ಬಾಸ್, ಏನ್ ಮಾಡ್ತಿದ್ದೀರಾ ಬಾಸ್? ಬಾಸ್ ಕಬಡ್ಡಿ ಬಾಸ್. ನಾನು ಈಗ ವೀರ್ಗೆ ಚಾರ್ಜ್ ಕೊಟ್ಟಿದ್ದೀನಿ, ಈಗ ಅವನೇ ಫೈಟ್ ಮಾಡಬಹುದು. ಹಲೋ ವೀರ್, ನೀನ್ ಈಗ ಸರಿ ಹೋಗಿದ್ಯಾ? ಇಲ್ಲಿವರೆಗೂ ಇಮ್ಲಿ ನಿನ್ನ ರಿಮೋಟ್ ಕಂಟ್ರೋಲ್ ಡಿವೈಸ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ಲು, ಈಗ ನೀನೇ ಎದ್ದು ಫೈಟ್ ಮಾಡಬಹುದು. ಥ್ಯಾಂಕ್ ಯು ಇಮ್ಲಿ. ತಾತ ನಡೀರಿ, ನಾವ್ ಅಲ್ಲಿ ಹೋಗೋಣ. ಹಾ
ಶುರು ಆಗತ್ತೆ. ಬಂದ್ರು ನೋಡಿ ನಮ್ಮಲ್ಲಿ ಎಟ್ಲಾತಿ ಬಂದು ದೊಡ್ಡದಾಗಿ ಕೇಳಿದ್ರು, ಮ್ಯಾಚ್ ಯಾವಾಗ ಶುರು ಆಗತ್ತೆ? ರೋಬೋಬಾಯ್ ಗೆದ್ದು ಹೋಗಾಯ್ತು ಎಲ್ರು.